ಒಂದು ಸತ್ಯ ಕತೆ ಒಂದು ಅಂತ ಒಂದು ಪುಟ್ಟ ಊರಿನಲ್ಲಿ ಹುಟ್ಟಿರುವಂಥ ಒಂದು ಹೆಣ್ಣುಮಗಳು ಇವತ್ತಿನ ರೀತಿಯ ಎ ಶಿಕ್ಷಣಗಳಿಲ್ಲದೆ ಹದಿನೆಂಟು ವರ್ಷಕ್ಕೆ ಪಟ್ಟಕ್ಕೇರಿ ಎಪ್ಪತ್ತ ನಾಲ್ಕನೇ ವರ್ಷದ ತನಕ ಅವಳ ಎಪ್ಪತ್ತ್ನಾಲ್ಕನೇ ವಯಸ್ಸಿನ ತನಕ ರಾಜ್ಯ ಆಳದು ಹೆಚ್ಚು ಕಡಿಮೆ ಐವತ್ನಾಲ್ಕರಿಂದ ಐವತ್ತಾರು ವರ್ಷಗಳ ಕಾಲ ರಾಜ್ಯ ಆಳಿದಳೆ ಅವಳು ರಾಜ್ಯ ಯಾವ ರಾಣಿನೂ ಆಡಿಲ್ಲ ಈವನು ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಕೂಡ ಅಷ್ಟು ವರ್ಷ ಆಳಿಲ್ಲ ಅಷ್ಟು ರಾಜ್ಯ ಆಳಿದ್ದಲ್ಲದೆ ಇಡೀ ಯುರೋಪಿನ ಸಾಂಬಾರು ಪದಾರ್ಥಗಳ ಕಾಳುಮೆಣಸು ಮುಖ್ಯ ಅದರಲ್ಲಿ ಉಳಿದಿದ್ದಲ್ಲ ವ್ಯವಹಾರವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದು ಒಂದು ಅಪೂರ್ವ ಸಾಧನೆ ಅದು ಈಗ ಐನೂರು ವರ್ಷಗಳ ಹಿಂದೆ ನೀನು ಲೆಕ್ಕಾಕಿ ಐನೂರು ವರ್ಷಗಳ ಹಿಂದೆ ಅಂತಂದ್ರೆ ಆಗಿನ ಬೆಂಗಳೂರು ಬೆಂದುಕಾಳು ಮಾತ್ರ ಆಗಿತ್ತು ಅಷ್ಟೇ ಆ ಕಾಲಘಟ್ಟದಲ್ಲಿ ಅಂತಹ ಅದು ನಿಬಿಡವಾದ ಅರಣ್ಯ ಅವಳ ಪ್ರದೇಶ ನಾನೇನು ನಮ್ಮೂರನ್ನು ಹೇಳಿದ್ನಲ್ಲ ಹಿಂದ್ಗಡೆ ಕಾಡು ಅಂತ ಆ ಅಲ್ಲೇ ಕಾನೂರು ಅಂತ ಬರುತ್ತೆ ಅವಳ ಮುಖ್ಯವಾದ ಕೋಟೆ ಅಲ್ಲಿ ಅದರಲ್ಲಿ ಬರುವ ಬಹಳಷ್ಟು ಘಟನೆಗಳು ಸತ್ಯ ಘಟನೆಗಳು ಅದರಲ್ಲಿ ನಾನು ಅವಳ ಪಾತ್ರವನ್ನು ಕಟ್ಟಿಕೊಡೋದಕ್ಕೋಸ್ಕರ ಕೆಲವು ಉಪಪಾತ್ರಗಳನ್ನು ಸೃಷ್ಟಿಸಿದ್ಬಿಟ್ರೆ ಪ್ರಧಾನ ವಾಹಿನಿ ಕತೆಯ ಪ್ರಧಾನ ವಾಹಿನಿ ಅದು ಸತ್ಯದ ಆಧಾರದಲ್ಲೇ ಇದೆ ನನಗೆ ಬಹಳ ಆಶ್ಚರ್ಯ ಮತ್ತು ಆ ಕೃತಿಯ ಬರೆಯುವುದಕ್ಕೆ ಪ್ರೇರಣೆ ಒದಗಿಸಿದ್ದು ಅಂತಂದರೆ ಕಾನೂರು ಕೋಟೆಯಲ್ಲಿರ್ಬೋದು ಗೇರ್ಸೊಪ್ಪೆಯಲ್ಲಿರ್ಬೋದು ಹಾಡುವಳ್ಳಿಯಲ್ಲಿರ್ಬೋದು ಇರುವಂಥ ಬಾವಿಗಳು ಒಂದೊಂದು ಊರಲ್ಲಿ ಐನೂರು ಆರುನೂರು ಬಾವಿಗಳು ಯಾಕೆ ಬಾವಿ ಇರುತ್ತೆ ಕುಡಿಯುವ ನೀರಿಗಾದರೆ ಪಕ್ಕದಲ್ಲಿ ಸಿಹಿ ನೀರಿನ ಹಳ್ಳ ಇದೆ ಯಾಕೆ ಈ ಇದು ಅಂತೆಲ್ಲ ನೋಡಿದಾಗ ಈ ಹಸಿ ಮೆಣಸನ್ನು ಬಿಳಿ ಅಂದರೆ ಕಪ್ಪು ಮೆಣಸನ್ನು ಬಿಳಿ ಮೆಣಸಾಗಿ ಕನ್ನುವ ಪರಿವರ್ತನೆ ಮಾಡುವಂಥ ಕ್ರಿಯೆಗಾಗಿ ಅವಳು ಅದನ್ನು ಪ್ರಕ್ರಿಯೆಗಾಗಿ ಆ ಬಾವಿಗಳನ್ನು ತೋಡಿಸಿದ್ದು ಅಂತ ಗೊತ್ತಾದಾಗ ಇದೆಲ್ಲ ಯಾಕೆ ಆಯಿತು ಅಂತ ನೋಡಿದಾಗ ಆ ಕಾಲದ ಬ್ರಿಟಿಷ್ ಇತಿಹಾಸ ಆ ಕಾಲದ ಯುರೋಪಿಯನ್ ಇತಿಹಾಸ ಬ್ರಿಟಿಷಲ್ಲ ಯುರೋಪಿಯನ್ ಇತಿಹಾಸ ನಮ್ಮ ದೇಶದ ಇತಿಹಾಸ ಇವನ್ನೆಲ್ಲ ಒಳಗೊಳ್ಳಬೇಕಾಯಿತು ಅದು ಒಂದು ರಾಣಿಯ ಕತೆ ಹೌದು ಆ ರಾಣಿಯ ಕಥೆಯ ಜೊತೆ ಜೊತೆಗೆ ಆ ಕಾಲದ ವ್ಯವಹಾರ ಆ ಕಾಲದ ಪದ್ಧತಿಗಳು ರೂಢಿಗಳು ಆ ಕಾಲದಲ್ಲಿ ವ್ಯವಹಾರ ನಡೀತಿದ್ದಿದ್ದು ಹೇಗೆ ಆ ಕಾಲದಲ್ಲಿ ಸಂಚಾರ ನಡೀತಿದ್ದು ಹೇಗೆ ಆ ಕಾಲದಲ್ಲಿ ಪಶ್ಚಿಮ ಘಟ್ಟದ ಆ ಪ್ರ ಮತ್ತು ಕರಾವಳಿ ಆ ಪ್ರದೇಶದಲ್ಲಿ ಇದ್ದ ಜನಾಂಗಗಳು ಗೋವೆಗೆ ಬಂದ ಪೋರ್ಚುಗೀಸರು ನಡೆಸಿರುವಂಥ ಹಾವಳಿ ಪೋರ್ಚುಗೀಸರು ಬಂದಿದ್ದರಿಂದ ನಮಗಾಗಿರೋ ಅನುಕೂಲ ಅದು ಇದೆ ಸಣ್ಣ ಪ್ರಮಾಣದಲ್ಲಿ ಇದೆಲ್ಲದನ್ನೂ ಒಳಗೊಂಡಂತಹ ಒಂದು ಕೃತಿಯಾಗಿ ಅದು ಮೂಡ್ತು ನನಗೆ ಒಂದು ಕಥೆಯನ್ನು ಹೇಳಬೇಕಾಗಿತ್ತು ಆ ರಾಣಿಯ ಸಾಧನೆಯನ್ನು ಆ ರಾಣಿಯ ಸಾಧನೆಯನ್ನು ರಾಣಿಯ ಸಾಧನೆಯಷ್ಟೇ ಆಗಿ ಚಿತ್ರಿಸಿದರೆ ಅದು ಒಂಥರ ನಿಜ ಅಲ್ಲ ಇಡೀ ಪರಿಸರ ಅವಳಿಗೆ ಒದಗಿ ಬಂತು ಬಟ್ಗಾಳದ ನವಾಯಿತ್ರಿ ಇರ್ಬೋದು ಭಟ್ಗಳದ ನವಾಯತ್ರ ಇರ್ಬೋದು ಹಡವಳ್ಳಿಯ ಇರ್ಬೋದು ಘಟ್ಟದ ಮೇಲಿನ ಹವ್ಯಕ ಜನಾಂಗ ಇರ್ಬೋದು ನಾಯಕರು ಇರ್ಬೋದು ಬೆಸ್ತರು ನಿಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಗೋವೆಯಿಂದ ಬಂದಂಥ ಸಾರಸ್ವತರು ಕಾರ್ವಿಗಳು ಈ ಥರ ಹಲವು ಹತ್ತು ಜನಾಂಗಗಳು ಕೈಗೂಡಿಸಿ ಅವಳ ಐವತ್ನಾಲ್ಕು ವರ್ಷಗಳ ರಾಜ್ಯವಾರ ಸುಗಮ ಆಯಿತು ಜೊತೆಗೆ ಅವಳು ಕೇರಳದ ಜಾಮೋರಿನ ಜೊತೆಗೆ ಬಿಜಾಪುರದ ಸುಲ್ತಾನರ ಜೊತೆಗೆ ಗೋವೆಯ ಪೋರ್ಚುಗೀಸರ ಜೊತೆಗೆ ವಿರೋಧ ಸಮರ ಮತ್ತು ಸಾಮರಸ್ಯ ಎರಡನ್ನೂ ಕಾಪಾಡಿಕೊಂಡು ಕೆಳದಿಯವರ ವಿರೋಧ ಈ ಚಕ್ರವರ್ತಿಗಳಾದ ವಿಜಯನಗರದವರ ಜೊತೆಗೆ ಒಂಥ ಏನು ಹೇಳಬೇಕು ಅದಕ್ಕೆ ಒಂದು ರೀತಿಯ ಸಹಬಾಳ್ವೆಯನ್ನು ನಡೆಸ್ತಾ ಒಂದು ಹೆಣ್ಣುಮಗಳು ಇಷ್ಟೆಲ್ಲ ಸಾಧನೆ ಮಾಡಿದ್ದು ದೊಡ್ಡ ಅಪರೂಪದ ಸಂಗತಿ ಅನ್ನಿಸ್ತು ನನಗೆ ಹಾಗಾಗಿ ನಾನು ಆ ಕಾದಂಬರಿಯನ್ನು ಎರಡೂವರೆ ವರ್ಷಗಳ ಕಾಲ ಅಧ್ಯಯನ ಮಾಡ್ತಾ ಮಾಡ್ತಾ ಒಂದು ಹೆಣ್ಣುಮಗಳು ಮನಸ್ಸು ಮಾಡಿದ್ರೆ ಅಭಿವೃದ್ಧಿಗೆ ಎಷ್ಟೆಲ್ಲ ಕೊಡುಗೆಗಳನ್ನು ಕೊಡ್ಬೋದು ಅಂತ ಯಾಕೆಂದರೆ ಕಾಳು ಮೆಣಸಿನ ಕಾಡಿನ ನಮ್ಮ ಕೇರಳದಲ್ಲಿ ಕ ತೋಟದ ಬೆಳೆಯಾಗಿತ್ತು ನಮ್ಮ ಉತ್ತರ ಕೊಂಕಣದಲ್ಲಿ ಅಂದರೆ ಕ ನಮ್ಮ ಮೈಸೂರು ಭಾಗದಲ್ಲಿ ಕರ್ನಾಟಕದ ಭಾಗದಲ್ಲಿ ಉತ್ತರ ಕೊಂಕಣದಲ್ಲಿ ಅದು ತೋಟದ ಬೆಳೆಯಾಗಿರಲಿಲ್ಲ ಅದನ್ನು ಅಲ್ಲಿಂದ ಗಿಡಗಳನ್ನು ತರಿಸಿ ಇಲ್ಲಿ ತೋಟದ ಬೆಳೆಯಾಗಿ ಆಮೇಲೆ ಸಾರಸ್ವತರನ್ನು ಗೋವೆಯಿಂದ ಓಡಿ ಬಂದ ಸಾರಸ್ವತರಿಗೆ ಆಶ್ರಯ ಕೊಟ್ಟು ಅವರಿಗೆ ವ್ಯವಹಾರದ ಅವರು ವ್ಯವಹಾರದಲ್ಲಿ ನಿಪುಣರು ಅವರ ವ್ಯವಹಾರದ ನೈಪುಣ್ಯವನ್ನು ಇಲ್ಲಿ ಕಾಳುಮೆಣಸಿನ ಬೆಳೆಯನ್ನು ಬೆಳೆಯುವುದಕ್ಕೆ ರೈತರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಬಳಸಿ ಆ ವ್ಯಾವಹಾರಿಕವಾದ ಅವರ ಜಾಣ್ಮೆಯನ್ನು ಬಳಸಿ ಅದನ್ನು ಮಿರ್ಜಾನನ್ನು ಭಟ್ಗಳ ಹೊನ್ನಾವರ ಈ ಈ ಈ ಬಂದರುಗಳ ಮೂಲಕ ಅದನ್ನು ಹೊರದೇಶಗಳಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದಿದೆಯಲ್ಲ ಅದು ಅದ್ಭುತವಾದ್ದು ಅದಕ್ಕಿಂತ ಬಹಳ ಮುಖ್ಯವಾದ್ದು ಎಲ್ಲ ಭಾರತದ ಬಹಳ ಪೂರ್ವದ ಕಾಲದಿಂದಲೂ ಬ ಭಾರತದ ವ್ಯವಹಾರ ವಿದೇಶಿ ವ್ಯವಹಾರ ನಡೀತಿದ್ದದ್ದು ಬಂಗಾರದ ಮೂಲಕ ವಿನಿಮಯ ಈಗೇನು ಡಾಲರ್ ಮೂಲಕ ನಡೀತಿ ಅಂತೀವಲ್ಲ ಆ ಥರ ವಿನಿಮಯ ಅದನ್ನು ಬೆಳ್ಳಿಗೆ ಬದಲಾಯಿಸಿಕೊಂಡು ಅತ್ಯಧಿಕ ಲಾಭಗಳನ್ನು ಮಾಡಿಕೊಂಡು ಈ ಥರದ ಅವಳ ಜೀವನದಲ್ಲಿ ಅವಳು ಅಳವಡಿಸಿಕೊಂಡಿರುವಂಥ ಕಾರ್ಯನೀತಿಗಳು ರಾಜನೀತಿ ಇದೆಯಲ್ಲ ಅದು ತುಂಬ ಅಪರೂಪವಾದದ್ದು ಪಡುವಂಥದ್ದು ಮತ್ತು ಅದೊಂದು ದೊಡ್ಡ ಸಾಧನೆ ಹಾಗಾಗಿ ಅನ್ನಿಸ್ತು ನಾನು ಚಿಕ್ಕಂದಿನಲ್ಲಿ ನಮ್ಮನೆ ಹಿಂದಿದ್ದ ಕಾಡಿಗೆ ಹೆದ್ದಾರಿ ಕಾನು ಅಂತ ಹೇಳ್ತಿದ್ರು ಅವಳದೊಂದು ಹೆದ್ದಾರಿ ಹೋಗ್ತಿತ್ತು ಅಲ್ಲಿ ಅಂತೇಳಿ ಇವತ್ತು ಕೂಡ ನಾನು ರೊತ್ತೇ ಇಲ್ಲ ಏಳು ಕಿಲೋಮೀಟ್ರ್ ಅಂತ ನಿಮ್ಮ ಹತ್ರನೇ ಹೇಳಿದೆ ಹಾಗಾದ್ರೆ ಇದನ್ನು ಸುಳ್ಳು ಹೇಳ್ತಾ ಇದ್ದೀನಿ ಇಲ್ಲ ಕಾಡಿನ ನಡುವೆ ಒಂದು ಹೆದ್ದಾರಿಯ ಥರದ ದಾರಿ ಇದೆ ಅಲ್ಲಿ ಹೇರೆತ್ತುಗಳ ಮೂಲಕ ಇದನ್ನು ಸಾಗಿಸ್ತಿದ್ರು ಯಾವುದೋ ಹೊಸ ಮೆಣಸು ಚಿಕ್ಕಮಗಳೂರು ಸಾಗರ ಇಲ್ಲೆಲ್ಲ ಬೆಳೆದಿರುವಂಥ ಮೆಣಸು ರೈಪ್ ಆಗುವಂಥ ಕಾಲದಲ್ಲಿ ಹಣ್ಣು ಕೆಂಪುಗಾಗುತ್ತಲ್ಲ ಮೆಣಸಿನ ಹಣ್ಣು ಅದು ಆಗೋದಕ್ಕಿಂತ ಮೊದಲು ಬೆಳೆದಿದ್ದನ್ನು ತೆಗೆದುಕೊಂಡು ತಕ್ಷಣ ತಗೊಂಡು ಅದನ್ನು ಆ ಬಾವಿಯಲ್ಲಿ ನೆನೆಸಿ ಆಮೇಲೆ ಅದನ್ನು ಉಜ್ಜಿ ಬಿಳಿ ಮೆಣಸಾಕೆ ಕನ್ವರ್ಟ್ ಮಾಡಬೇಕು ಅದನ್ನು ಮಾಡುವುದಕ್ಕೆ ಬೇಕಾಗುವಂಥ ಆ ಹೇರೆತ್ತಿನ ದಾರಿಗಳನ್ನೆಲ್ಲ ನಿರ್ಮಿಸಿ ಆ ಕಾಲದಲ್ಲಿ ಆ ಕಾಡಿನಲ್ಲಿ ಇವತ್ತು ಇವತ್ತು ಕೂಡ ಇಷ್ಟೆಲ್ಲ ನಾವು ನಮ್ಮ ಗಂಬು ಶೂಸ್ ಇರುತ್ತೆ ಇದಿರುತ್ತೆ ಸ್ವೆಟ್ರು ಏನೆಲ್ಲ ಹಾಕಿ ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ಬೋದು ಆದರೆ ಆ ಕಾಲದಲ್ಲಿ ಒಬ್ಬಳು ಹೆಣ್ಣುಮಗಳು ಕುದುರೆ ಏರಿ ಆ ಇಂಬ್ಳಗಳು ಆ ಕಾಡು ಪ್ರಾಣಿಗಳ ಕಾಟದ ನಡುವೆ ಇಡೀ ರಾಜ್ಯವನ್ನು ಸುತ್ತಿ ಈ ವ್ಯವಹಾರವನ್ನೆಲ್ಲ ನಡೆಸಿದ್ಲು ಅನ್ನೋದು ಒಂಥರ ಅಚ್ಚರಿ ಅಲ್ವ ಹಾಗಾಗಿ ನನಗೆ ಚನ್ನ ಭೈರಾದೇವಿ ನಮ್ಮ ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಐಕಾನ್ ಆಗುವಂಥ ಒಂದು ಪಾತ್ರ ಅನ್ನಿಸ್ಬಿಡ್ತು ಅದನ್ನು ಬರಿತಾ 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 ಅದರಲ್ಲೂ ಒಬ್ಬಳು ಶಬಲೆ ಅಂತ ಬರ್ತಾಳೆ ಅವಳ ಗೂಢಚಾರಣಿಯಾಗಿ ಅವಳು ಗೂಢಚಾರಣಿ ಒಬ್ಳು ಇದ್ದಿದ್ದು ನಿಜ ಅವಳ ಹೆಸರು ಶಬಲೆ ಅಂತ ನಾನು ಕೊಟ್ಟಿದ್ದು ಆದರೆ ಅವರೆಲ್ಲ ಸೇರಿ ಆ ಒಂದು ಕಾಲಘಟ್ಟವನ್ನು ಆ ಐವತ್ನಾಲ್ಕು ವರ್ಷವನ್ನು ಒಂಥರ ಸುವರ್ಣಯುಗವಾಗಿ ಇಡೀ ವಿಜಯನಗರ ಸಾಮ್ರಾಜ್ಯ ಕೂಡ ಸಂಪನ್ಮೂಲವನ್ನು ಒದಗಿಸ್ತಿತ್ತು ಆಗ ಅಷ್ಟು ಶ್ರೀಮಂತವಾದ ಸಾಮ್ರಾಜ್ಯವನ್ನು ಕಟ್ಟಿದ್ರು ಒಬ್ಬಳ ಹೆಣ್ಣುಮಗಳು ಹಾಗಾಗಿ ನನಗನ್ನಿಸ್ತು ಇದನ್ನು ನಾನು ಅದರಲ್ಲಿ ರೋಚಕ ಅನ್ನುವಂಥ ಇದಲ್ಲದೆ ಹೋದರೂ ಸತ್ಯಕ್ಕೆ ಹತ್ತಿರವಾಗುವ ಹಾಗೆ ಮತ್ತು ಆ ಕುತೂಹಲದ ಆ ಟೆಂಪೋ ಕಳೆದು ಹೋಗದ ಹಾಗೆ ಅವಳ ಕಥನವನ್ನು ನಾನು ಕಟ್ತಾ ಹೋದೆ ಅದರಲ್ಲಿ ಇರುವಂಥದ್ದು ಹೆಚ್ಚು ಕಡಿಮೆ ಬಹುತೇಕ ಅಂಶಗಳು ಸತ್ಯದ್ದು ಅಂದರೆ ನಾನು ಅದರ ಮುನ್ನುಡಿನಲ್ಲಿ ಹೇಳಿದ ಹಾಗೆ ನನ್ನ ಲೇಖಕ್ರಮದಲ್ಲಿ ಸತ್ಯಗಳ ಚುಕ್ಕಿಯ ಮೇಲೆ ರಂಗೋಲಿ ಹಾಕಿದ್ದೀನಿ ನಾನು ಆ ನಡುವೆ ಗೆರೆ ಎಳೆದಿದ್ದು ನಾನು ಅದರ ನದಿ ಆ ಇಡೀ ರಂಗೋಲಿಯ ಹಿನ್ನೆಲೆ ಹಚ್ಚ ಸತ್ಯದ ಚುಕ್ಕಿಗಳು ಹಾಗಾಗಿ ಅದು ಆ ಕಾದಂಬರಿ ರೂಪುಗೊಂತು ಅದು ಇವತ್ತಿಗೂ ನಮಗೆ ಬಹಳ ಮುಖ್ಯ ಅನಿಸುತ್ತೆ